ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ನೂರ ತೊಂಬತ್ತೊಂಬತ್ತು ರುವಾಕ್ ನ್ಯೂಮ ಮನಸ್ಸು ಚಿತ್ತ ಮನಸ್ಸು ಅಥವಾ ಚಿತ್ತವೆಂಬುವುದು ಒಂದು ಅದೃಶ್ಯವಾದ ಶಕ್ತಿ ಅಥವಾ ಪ್ರಭಾವವಾಗಿರುವುದರಿಂದ ಅವನ್ನು ಇಬ್ರಿಯ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಒಂದೇ ಪದಗಳಿಂದ ಕರೆಯಲಾಗುತ್ತದೆ ಎಂದು ಕೆಳಗಣ ಉದಾಹರಣೆಗಳು ತೋರಿಸಿಕೊಡುತ್ತವೆ ಫಸ್ಟ್ ಒನ್ ಹನ್ನಳು ನನ್ನ ಮನೋವೇದನೆಯನ್ನು ಕರ್ತನ ಮುಂದೆ ಹೊಯ್ದಿದ್ದೇನೆ ಅಂದಳು ರುವಾಕ್ ಮನಸ್ಸು ಮನೋವೃತ್ತಿ ಒಂದನೇ ಸಾಮುವೆಲ ಒಂದನೇ ಅಧ್ಯಾಯ ಹದಿನೈದನೇ ವಚನ ಸೆಕೆಂಡ್ ಒನ್ ಮೂರ್ಖನು ತನ್ನ ಕೋಪವನ್ನೆಲ್ಲ ತೋರಿಸುವನು ರುವಾಕ್ ಪ್ಲಾನ್ಸ್ ಥಾಟ್ಸ್ ಮೈಂಡ್ ಪರ್ಪಸ್ ಯೋಜನೆಗಳು ಆಲೋಚನೆಗಳು ಮನಸ್ಸು ಉದ್ದೇಶಗಳನ್ನೆಲ್ಲ ಜ್ಞಾನೋಕ್ತಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಥರ್ಡ್ ಪಾಯಿಂಟ್ ನಾನು ವ್ಯತ್ಯಪಡುತ್ತಾ ದೇವರನ್ನು ಸ್ಮರಿಸುವೆನು ಗುಂದಿದವನಾಗಿಯೇ ಹಂಬಲಿಸುವೆನು ರುವಾಕ್ ಮನಸ್ಸು ಧೈರ್ಯ ಕೀರ್ತನೆ ಎಪ್ಪತ್ತೇಳನೇ ಅಧ್ಯಾಯ ಮೂರನೇ ವಚನ ಫೋರ್ತ್ ಪಾಯಿಂಟ್ ನಾನು ಆಂತರ್ಯದಲ್ಲಿ ಮಾತನಾಡಿಕೊಳ್ಳುವೆನು ಅಂದುಕೊಂಡು ಮನಸ್ಸಿನಲ್ಲೇ ವಿಚಾರಿಸಿಕೊಂಡೆನು ರುವಾಕ್ ಮನಸ್ಸು ಕೀರ್ತನೆ ಎಪ್ಪತ್ತೇಳನೇ ಅಧ್ಯಾಯ ಆರನೇ ವಚನ ಫಿಫ್ತ್ ಒನ್ ಯಥಾರ್ಥರಿಗೆ ಸರಳತೆಯು ಮಾರ್ಗದರ್ಶಕ ರುವಾಕ್ ಡಿಸ್ಪೊಜಿಷನ್ ಮೈಂಡ್ ಮನೋವೃತ್ತಿ ಮನಸ್ಸು ಜ್ಞಾನೋಕ್ತಿ ಹನ್ನೊಂದನೇ ಅಧ್ಯಾಯ ಮೂರನೇ ವಚನ ಸಿಕ್ಸ್ತ್ ಪಾಯಿಂಟ್ ಮನುಷ್ಯನ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ ಕರ್ತನು ಅಂತರಂಗವನ್ನೇ ಪರೀಕ್ಷಿಸುವನು ರುವಾಕ್ ಮೈಂಡ್ ಥಾಟ್ಸ್ ಮೋಟಿವ್ಸ್ ಮನಸ್ಸು ಆಲೋಚನೆಗಳು ಉದ್ದೇಶಗಳು ಜ್ಞಾನೋಕ್ತಿ ಹದಿನಾರನೇ ಅಧ್ಯಾಯ ಎರಡನೇ ವಚನ ಸೆವೆಂತ್ ಒನ್ ಗರ್ವದಿಂದ ಭಂಗ ಉಬ್ಬಿನಿಂದ ದಬ್ಬು ರುವಾಕ್ ಡಿಸ್ಪೊಜಿಷನ್ ವೆಲ್ ಮೈಂಡ್ ಮನೋವೃತ್ತಿ ಚಿತ್ತ ಮನಸ್ಸು ಜ್ಞಾನೋಕ್ತಿ ಹದಿನಾರನೇ ಅಧ್ಯಾಯ ಹದಿನೆಂಟನೇ ವಚನ ಏಟ್ ಒನ್ ದೀನರ ಸಂಗಡ ದೈನದಿಂದಿರುವುದು ವಾಸಿ ರುವಾಕ್ ಮೈಂಡ್ ಡಿಸ್ಪೊಸಿಷನ್ ಮನಸ್ಸು ಮನೋವೃತ್ತಿ ಜ್ಞಾನೋಕ್ತಿ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನೈನ್ತ್ ಒನ್ ಹಮ್ಮುಗಾರಿಗಿಂತ ತಾಳ್ಮೆ ಉಳ್ಳವನು ಉತ್ತಮ ನಿನ್ನ ಮನಸ್ಸು ಕೋಪಕ್ಕೆ ಆತುರ ಪಡೆದಿರಲಿ ರುವಾಕ್ ಮೈಂಡ್ ಡಿಸ್ಪೊಜಿಷನ್ ಮನಸ್ಸು ಧೈರ್ಯ ಪ್ರಸಂಗಿ ಏಳನೇ ಅಧ್ಯಾಯ ಎಂಟರಿಂದ ಒಂಬತ್ತನೇ ವಚನ ನೂತನ ಒಡಂಬಡಿಕೆಯಿಂದ ಕೆಲವೊಂದು ಉದಾಹರಣೆಗಳು ಫಸ್ಟ್ ಒನ್ ಆ ಬಾಲಕನು ಯೋಹಾನ ಬೆಳೆದು ಆತ್ಮದಲ್ಲಿ ಬಲಗೊಳ್ಳವನಾದನು ನ್ಯೂಮ ಮೈಂಡ್ ಕ್ಯಾರೆಕ್ಟರ್ ಮನಸ್ಸು ಗುಣಲಕ್ಷಣ ಲೋಕ ಒಂದನೇ ಅಧ್ಯಾಯ ಎಂಬತ್ತನೇ ವಚನ ಸೆಕೆಂಡ್ ಒನ್ ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ಮೈಂಡ್ ಡಿಸ್ಪೊಸಿಷನ್ ಕ್ಯಾರೆಕ್ಟರ್ ಮನೋವೃತ್ತಿ ಗುಣಲಕ್ಷಣ ರೋಮಾಪುರದವರಿಗೆ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಚನ ಸೆಕೆಂಡ್ ಒನ್ ನಾವು ಪ್ರಾಪಂಚಿಕ ಆತ್ಮವನ್ನು ನ್ಯೂಮ ಡಿಸ್ಪೊಜಿಷನ್ ಮೈಂಡ್ ಮನೋವೃತ್ತಿ ಮನಸ್ಸು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರವನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು ಒಂದನೇ ಕೋರಿಯಂತ ಎರಡನೇ ಅಧ್ಯಾಯ ಹದಿಮೂರನೇ ವಚನ ನನ್ನ ಆತ್ಮಕ್ಕೆ ಉಪಶಮನವಿಲ್ಲವೇ ನ್ಯೂಮ ಮೈಂಡ್ ಮನಸ್ಸು ಎರಡನೇ ಕುರಿಯಂತ ಎರಡನೇ ಅಧ್ಯಾಯ ಹದಿಮೂರನೇ ವಚನ ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಿರಿ ನ್ಯೋಮ ಕ್ಯಾರೆಕ್ಟರ್ ಡಿಸ್ಪೊಜಿಷನ್ ಗುಣಲಕ್ಷಣ ಮನೋವೃತ್ತಿ ಎಫೇಸದವರಿಗೆ ನಾಲ್ಕನೇ ಅಧ್ಯಾಯ ಇಪ್ಪತ್ತ್ಮೂರನೇ ವಚನ ಸಾತ್ವಿಕವಾದ ಶಾಂತ ಮನಸ್ಸನ್ನು ಎಂಬ ಒಳಗಿನ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ನ್ಯೂ ಮಾ ಮೈಂಡ್ ಡಿಸ್ಪೊಸಿಷನ್ ಒಂದನೇ ಪೇತ್ರ ಮೂರನೇ ಅಧ್ಯಾಯ ನಾಲ್ಕನೇ ವಚನ ಪರಿಶುದ್ಧ ಗ್ರಂಥದಲ್ಲಿ ಈ ಮೂಲ ಪದಗಳ ಉಪಯೋಗವು ನಮಗೆ ನಮ್ಮ ಆಂಗ್ಲ ಪದವಾದ ಸ್ಪಿರಿಟ್ ಎಂಬುದು ಒಳ್ಳೆಯ ಸಮಾನ ಪದವಾಗಿದೆ ಎಂಬುದನ್ನು ತೋರಿಸುತ್ತದೆ ಯಾಕೆಂದರೆ ನಾವು ಜೀವಾತ್ಮದ ಬಗ್ಗೆ ಮಾತ್ರ ಮಾತನಾಡುತ್ತಿಲ್ಲ ಅಲ್ಲದೆ ಸಾತ್ವಿಕವಾದ ಮನಸ್ಸು ಒಳ್ಳೆಯ ಆತ್ಮ ಕೋಪದ ಮನಸ್ಸು ಅಥವಾ ಮನಸ್ಥಿತಿ ಕಹಿಯದ ಮನಸ್ಸು ಮತ್ತು ಕೆರಳಿದ ಮನಸ್ಸು ಇವುಗಳ ಬಗ್ಗೆಯೂ ಮಾತನಾಡುತ್ತಿದ್ದೇವೆ ಮತ್ತು ನಾವು ಈ ಪದ ಪ್ರಯೋಗಗಳನ್ನು ಕೆಳವರ್ಗದ ಪ್ರಾಣಿಗಳಿಗೂ ಮನುಷ್ಯರಿಗೂ ಉಪಯೋಗಿಸುತ್ತೇವೆ ನಾವು ಸಾಬೀತುಪಡಿಸುವ ಸತ್ಯವು ವಿಫಲವಾಗಿ ನಿರೂಪಿಸಲ್ಪಡುತ್ತದೆ ಅವುಗಳೆಂದರೆ ಆತ್ಮವೆಂಬುದು ನಿಜ ಮಾನವನಲ್ಲ ಆತ ಮತ್ತೊಬ್ಬ ವ್ಯಕ್ತಿಯಲ್ಲ ಆದರೆ ಈ ಪದವನ್ನು ಮಾನವನ ಸೃಷ್ಟಿಯಲ್ಲಿ ಉಪಯೋಗಿಸಿದಾಗ ಇದು ಕೇವಲ ಜೀವದ ಕಿಡಿ ಅಥವಾ ಜೀವಶಕ್ತಿಯನ್ನು ಸೂಚಿಸುತ್ತದೆ ಮತ್ತು ಇದು ಎಲ್ಲಾ ಪ್ರಾಣಿಗಳಲ್ಲಿ ಸರ್ವಸಾಮಾನ್ಯವಾಗಿದೆ ಈ ವಾಕ್ಯವನ್ನು ಆಶೀರ್ವದಿಸಲಿ